ಎಲ್ರಿಗೂ ನಮಸ್ಕಾರ ಕರಾವಳಿ ಸ್ವಾದಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪಾತೋಳಿನ ಮಾಡಿ ತೋರಿಸ್ತಾ ಇದ್ದೀನಿ ವಿಶೇಷವಾಗಿ ಇದನ್ನ ನಾಗರ ಪಂಚಮಿ ಹಾಗೂ ಗಣೇಶ ಚತುರ್ಥಿ ಹಬ್ಬಕ್ಕೆ ಮಾಡ್ತೀವಿ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಹೂರಣನ ಮಾಡ್ಕೊತಾ ಇದ್ದೀನಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ 1.5 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ ಹಾಗೆ 1 ಕಪ್ ಆಗುವಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಹಾಗೆ 1 ರಿಂದ 2 ಚಮಚ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ ನಾನು ಬೆಲ್ಲನ ಸ್ವಲ್ಪ ಕಡಿಮೆ ಹಾಕೋತಾ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಹೆಚ್ಚು ಕಮ್ಮಿ ಹಾಕೋಬಹುದು ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ರೀತಿ ಕೈಯಾಡಿಸ್ತಾನೆ ಇರಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ಡ್ರೈ ಆಗೋ ತನಕ ಇದನ್ನ ಈ ರೀತಿ ಕೈಯಾಡಿಸ್ತಾನೆ ಇರಿ ತುಂಬಾ ಪಾಕ ಬರೋ ತನಕ ಇದನ್ನ ಬೇಯಿಸ್ಕೋಬಾರ್ದು ಹೂರಣ ಗಟ್ಟಿಯಾಗಿಬಿಡುತ್ತೆ ನೀರೆಲ್ಲ ಡ್ರೈ ಆಗಿ ಸ್ವಲ್ಪ ಅಂಟು ಬಂದರೆ ಸಾಕು ನೋಡಿ ಇಷ್ಟಾದರೆ ಸಾಕಾಗುತ್ತೆ ನೆಕ್ಸ್ಟ್ ಇವಾಗ ಫ್ಲೇವರ್ಗೋಸ್ಕರ 1/4 ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಹಾಗೆ 1 ಚಮಚ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದೆರಡನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಪ್ಪ ಹಾಗೆ ಏಲಕ್ಕಿ ಪುಡಿ ಹೂರಣದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಹೂರಣ ರೆಡಿ ಆಗಿದೆ ಸ್ಟೋವ್ನ ಆಫ್ ಮಾಡ್ತಾ ಇದ್ದೀನಿ ನೋಡಿ ಹೂರಣ ಈ ರೀತಿ ಉದುರುದುರು ಆಗಿರಬೇಕು ತುಂಬ ಗಟ್ಟಿ ಪಾಕ ಮಾಡ್ಕೋಬಾರ್ದು ನಾನು ಇದನ್ನು ಒಂದು ಬೌಲಿಗೆ ಹಾಕಿ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ 2 ಕಪ್ ಆಗುವಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ 2 ರಿಂದ 3 ಗಂಟೆಗಳ ಕಾಲ ನೆನೆ ಹಾಕಿದ್ದೆ ಅಕ್ಕಿನ ಚೆನ್ನಾಗಿ ನೆನೆಸ್ಕೋಬೇಕು ನಾನಿಲ್ಲಿ ದೋಸೆ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದೇ ಅಕ್ಕಿನಾದರೂ ಯೂಸ್ ಮಾಡಬಹುದು ನೀರನ್ನೆಲ್ಲ ಚೆನ್ನಾಗಿ ಸೋಸಿ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನಾನಿಲ್ಲಿ 2 ಬ್ಯಾಚಸಲ್ಲಿ ಅಕ್ಕಿನ ರುಬ್ಕೋತಾ ಇದ್ದೀನಿ ಮೊದಲಿಗೆ ನಾನು ಸ್ವಲ್ಪ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ರುಬ್ಲಿಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಜಾಸ್ತಿ ನೀರು ಹಾಕೋಬಾರ್ದು ಅಕ್ಕಿನ ಸ್ವಲ್ಪ ಗಟ್ಟಿ ಮಾಡಿ ನುಣ್ಣಗೆ ರುಬ್ಕೋಬೇಕು ತೀರಾ ತೆಳ್ಳಗೆ ಮಾಡಿ ರುಬ್ಕೋಬಾರ್ದು ನೋಡಿ ಈ ರೀತಿ ಸ್ವಲ್ಪ ಗಟ್ಟಿ ಮಾಡಿ ನುಣ್ಣಗೆ ರುಬ್ಕೋಬೇಕು ನೆಕ್ಸ್ಟ್ ಇವಾಗ ಇನ್ನೊಂದು ಬ್ಯಾಚಲ್ಲಿ ಮಿಕ್ಕಿರೋ ಅಕ್ಕಿನ ಹಾಕಿ ರುಬ್ಕೋತಾ ಇದ್ದೀನಿ ನಂತರ ನಾನಿಲ್ಲಿ 2 ಚಮಚ ಆಗುವಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಹಾಗೆ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ತುರಿನ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಪಾತೋಳಿ ಸಾಫ್ಟ್ ಆಗಿ ಬರೋದಲ್ಲದೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ರುಬ್ಕೊಳ್ಳಿಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಜಾಸ್ತಿ ನೀರು ಹಾಕೊಳ್ಳಿಕ್ಕಿಲ್ಲ ನೋಡಿ ಆದಷ್ಟು ಈ ರೀತಿ ಗಟ್ಟಿಯಾಗಿ ರುಬ್ಕೋಬೇಕು ಎರಡು ಬ್ಯಾಚಸಲ್ಲಿ ರುಬ್ಕೊಂಡಾದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಿಟ್ಟು ಈ ರೀತಿ ದಪ್ಪ ಇರಬೇಕು ತುಂಬ ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಹಿಟ್ಟು ತೆಳ್ಳಗಾದರೆ ಎಲೆಯಲ್ಲಿ ನಿಂತ್ಕೊಳ್ಳಲ್ಲ ಹರಡ್ಕೊಳ್ಳುತ್ತೆ ಒಂದು ವೇಳೆ ಹಿಟ್ಟು ತೆಳ್ಳಗಾಯಿತು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ನೋಡಿ ಹಿಟ್ಟು ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ಇಷ್ಟು ದಪ್ಪ ಇದ್ದರೆ ಸಾಕು ನೋಡಿ ಹಿಟ್ಟು ಮತ್ತು ಹೂರಣ 2 ರೆಡಿ ಆಗಿದೆ ನೆಕ್ಸ್ಟ್ ಇವಾಗ ಅರಿಶಿನ ಎಲೆಯಲ್ಲಿ ಹೇಗೆ ಹಾಕೋದಂತ ನೋಡೋಣ ನಾನಿಲ್ಲಿ ಸ್ವಲ್ಪ ಅರಿಶಿನ ಎಲೆನ ಚೆನ್ನಾಗಿ ವಾಶ್ ಮಾಡಿ ಒರೆಸಿಟ್ಕೊಂಡಿದ್ದೀನಿ ಮೊದಲಿಗೆ ಒಂದು ಎಲೆ ತೊಗೊಂಡು ಸ್ವಲ್ಪ ಹಿಟ್ಟನ್ನು ಹಾಕೋತಾ ಇದ್ದೀನಿ 1 ರಿಂದ 2 ಚಮಚ ಆಗುವಷ್ಟು ಹಿಟ್ಟು ಹಾಕ್ಕೊಂಡ್ರೆ ಸಾಕು ಹಿಟ್ಟು ಜಾಸ್ತಿ ಹಾಕಿ ತುಂಬ ದಪ್ಪ ಮಾಡ್ಕೋಬಾರ್ದು ತಿನ್ಲಿಕ್ಕೆ ಚೆನ್ನಾಗಾಗಲ್ಲ ಈ ರೀತಿ ತೆಳ್ಳಗೆ ಹರಡ್ಕೊಂಡ್ರೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಿದ್ರೆ ಕೈಯಿಂದನೂ ಕೂಡ ಈ ರೀತಿ ಹಿಟ್ಟನ್ನು ಹರಡ್ಕೋಬಹುದು ನಾನಿಲ್ಲಿ ಸ್ಪೂನ್ ಸಹಾಯದಿಂದ ಮಾಡ್ತಾ ಇದ್ದೀನಿ ಹಿಟ್ಟು ತೆಳ್ಳಗೆ ಮಾಡಿಕೊಂಡ್ರೆ ಎಲೆಲಿ ಹಾಕಿದ ತಕ್ಷಣ ಹಿಟ್ಟು ಹರಡ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ದಪ್ಪ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಹರಡ್ಕೋಬೇಕು ನೋಡಿ ಈ ರೀತಿ ತೆಳ್ಳಗೆ ಹಿಟ್ಟನ್ನು ಹರಡ್ಕೊಂಡಾದ್ಮೇಲೆ ನಂತರ ನಾನಿಲ್ಲಿ ಹೂರಣನ ಹಾಕೋತಾ ಇದ್ದೀನಿ ತುಂಬ ಹೂರಣ ಹಾಕೋದೇನು ಬೇಡ 1 ರಿಂದ 2 ಚಮಚ ಆಗುವಷ್ಟು ಹಾಕೊಂಡ್ರೆ ಸಾಕು ನೋಡಿ ಈ ರೀತಿ ತೆಳ್ಳಗೆ ಮಧ್ಯದಲ್ಲಿ ಹಾಕೋಬೇಕು ನೋಡಿ ಹೂರಣ ಈ ರೀತಿ ಹಾಕೊಂಡಾದ್ಮೇಲೆ ನಂತರ ಎಲೆನ ಫೋಲ್ಡ್ ಮಾಡಿದ್ರೆ ಆಯಿತು ನೋಡಿ ಈ ರೀತಿ ಸರಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಇದಾಗಿದೆ ನಾನಿಲ್ಲಿ 2 ಥರ ಫೋಲ್ಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇನ್ನೊಂದನ್ನು ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಅದೇ ರೀತಿ ಅರಶಿನ ಎಲೆಗೆ ಈ ರೀತಿ ತೆಳ್ಳಗೆ ಹಿಟ್ಟನ್ನು ಹಾಕೋಬೇಕು ನೋಡಿ ಈ ರೀತಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಅರ್ಧದಷ್ಟು ಎಲೆಗಷ್ಟೇ ಹೂರಣನ ಹಾಕೋಬೇಕು ಫುಲ್ ಹಾಕಬಾರ್ದು ನೋಡಿ ಈ ರೀತಿ ಅರ್ಧದಷ್ಟು ಎಲೆಗೆ ಹೂರಣನ ಹಾಕಿದ ಮೇಲೆ ಸರಿ ಮಧ್ಯಭಾಗದಲ್ಲಿ ಎಲೆನ ಫೋಲ್ಡ್ ಮಾಡ್ಕೋಬೇಕು ನೋಡಿ ಇದು ಕೂಡ ಆಯ್ತು ತುಂಬಾನೇ ಈಜಿಯಾಗಿ ಮಾಡ್ಕೋಬಹುದು ನಾನು ಇಲ್ಲಿ ಎರಡು ತರ ಫೋಲ್ಡ್ ಮಾಡೋದನ್ನ ತೋರಿಸಿದೀನಿ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬಹುದು ನೋಡಿ ಈ ರೀತಿ ಪಾತೋಳಿನ ರೆಡಿ ಮಾಡ್ಕೊಂಡ ಆದ್ಮೇಲೆ ನಂತರ ಇದನ್ನ ಸ್ಟೀಮರ್ ಅಲ್ಲಿ ಇಟ್ಟು ಬೇಯಿಸ್ಕೋಬೇಕು ಇಡ್ಲಿ ಪಾತ್ರೆಯಲ್ಲಿ ಕೂಡ ಹಾಕಿ ಬೇಯಿಸ್ಕೋಬಹುದು ನೋಡಿ ಈ ರೀತಿ ಸರಿಯಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ ಎರಡು ಮೂರು ಎಲೆ ಜಾಸ್ತಿ ಇರೋದ್ರಿಂದ ಅದನ್ನ ಬಿಸಾಕದೆ ಈ ರೀತಿ ಮೇಲ್ಗಡೆ ಇಟ್ಟು ಬೇಯಿಸ್ಕೊತಾ ಇದೀನಿ ಮುಚ್ಚಳನ ಮುಚ್ಚಿ 15 ರಿಂದ 20 ನಿಮಿಷ ಬೇಯಿಸ್ಕೋಬೇಕು ನೋಡಿ 20 ನಿಮಿಷ ಆದಮೇಲೆ ಮುಚ್ಚಳನ ಓಪನ್ ಮಾಡ್ತಾ ಇದೀನಿ ಅರಿಶಿನ ಎಲೆ ಸ್ಮೆಲ್ ಅಂತೂ ಘಮ್ ಅಂತ ಮೂಗಿಗೆ ಹೊಡಿತಾ ಇದೆ ಸ್ಟವ್ ನ ಆಫ್ ಮಾಡಿ ಸ್ವಲ್ಪ ತಣಿಲಿಕ್ಕೆ ಬಿಡ್ತಾ ಇದೀನಿ ನೋಡಿ ಪಾತೋಳಿ ರೆಡಿ ಆಗಿದೆ ಸರ್ವ್ ಮಾಡ್ಕೊತಾ ಇದೀನಿ ವಿಶೇಷವಾಗಿ ಪಾತೋಳಿನ ನಾವು ನಾಗರ ಪಂಚಮಿ ಹಾಗೂ ಗಣೇಶ ಹಬ್ಬಕ್ಕೆ ಮಾಡ್ತೀವಿ ನೋಡಿ ಪಾತೋಳಿ ಹೇಗೆ ಬಂದಿದೆ ಅಂತ ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಒಂದು ಚೂರು ಎಲೆಗೆ ಅಂಟ್ಕೋತಾ ಇಲ್ಲ ತುಂಬಾನೇ ಈಜಿಯಾಗಿ ತೆಗಿಬಹುದು ನೋಡಿ ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳಗಡೆ ಕಾಯಿ ಹುರುಣೆಲ್ಲ ಹಾಕಿರೋದ್ರಿಂದ ತಿಂಡಿಗೆ ತುಂಬಾನೇ ಚೆನ್ನಾಗಿರುತ್ತೆ ತುಪ್ಪದ ಜೊತೆ ತಿನ್ನಲಿಕ್ಕೆ ಇದು ತುಂಬಾನೇ ಚೆನ್ನಾಗಾಗುತ್ತೆ ನಿಮಗೆ ಏನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ವಾ ಅವರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ ಧನ್ಯವಾದಗಳು